ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ನಮ್ಮ ಬೆಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ಬರುವ ಮೆಗಾ ಪ್ರಾಜೆಕ್ಟ್ಗಳ ಬಗ್ಗೆ ಡೀಟೇಲ್ಡ್ ಅಪ್ಡೇಟನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಇದಕ್ಕೂ ಮುನ್ನ ನಮ್ಮ ಬೆಂಗಳೂರಿನ ಬಗ್ಗೆ ಕೆಲವು ಆಸಕ್ತಿದಾಯಕ ವಿಷಯಗಳನ್ನು ನೋಡೋಣ ಬನ್ನಿ. ನಮ್ಮ ಬೆಂಗಳೂರು ಇಡೀ ಇಂಡಿಯಾದಲ್ಲೇ ಟಾಪ್ 10 ಬೆಸ್ಟ್ ಸಿಟಿಗಳ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ಕರ್ನಾಟಕದ ಹಣಕಾಸಿನ ವಹಿವಾಟಿನಲ್ಲಿ ಶೇಕಡಾ 43.65% ಕೊಡುಗೆಯನ್ನು ನಮ್ಮ ಬೆಂಗಳೂರು ನೀಡುತ್ತದೆ. 2024 ವೇಳೆಗೆ ನಮ್ಮ ಬೆಂಗಳೂರಿನಲ್ಲಿ ಸರಿಸುಮಾರು 1.40 ಲಕ್ಷ ಪಾಪ್ಯುಲೇಷನ್ ಇದೆ. ಇಡೀ ಪ್ರಪಂಚದಲ್ಲೇ 24 ಮೋಸ್ಟ್ ಕ್ರೌಡೆಡ್ ಸಿಟಿಯಲ್ಲಿ ಮತ್ತು ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಗ್ ಸಿಟಿ ಇನ್ ಇಂಡಿಯಾ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ನಮ್ಮ ಬೆಂಗಳೂರು ನಮ್ಮ ದೇಶದ ಆರ್ಥಿಕತೆಗೆ ಬೆಂಗಳೂರು ಐಟಿ ಹಬ್ ಶೇಕಡಾ 34-40% ಕಾಂಟ್ರಿಬ್ಯೂಷನನ್ನು ನೀಡುತ್ತದೆ. ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಟೆಕ್ ಕಂಪನಿಗಳ ಹೆಡ್ ಆಫೀಸ್ಗಳಿವೆ. ಅದರಲ್ಲಿ ಪ್ರಮುಖವಾಗಿ ಇನ್ಫೋಸಿಸ್, TCS ಮತ್ತು ವಿಪ್ರೋ. ಪ್ರತಿಷ್ಠಿತ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ಕೂಡ ನಮ್ಮ ಬೆಂಗಳೂರಿನಲ್ಲಿದೆ. ಫಾರಿನ್ ಇನ್ವೆಸ್ಟರ್ಸ್ಗಳಿಗೆ ನಮ್ಮ ಬೆಂಗಳೂರು ಫೇವ್ರೇಟ್ ಆಗಿದೆ. ನಮ್ಮ ಬೆಂಗಳೂರಿನ ಒಟ್ಟು ವಿಸ್ತೀರ್ಣ 741 ಸ್ಕ್ವೇರ್ ಕಿಲೋಮೀಟರ್. 1 ಸ್ಕ್ವೇರ್ ಕಿಲೋಮೀಟರ್ಗೆ 247.105 ಎಕರ್ಸ್ಗಳು. ಕೆಲವು ಮೂಲಗಳ ಪ್ರಕಾರ ಬೆಂಗಳೂರಿನಲ್ಲಿ ಸುಮಾರು 14,000 ಕಿಲೋಮೀಟರ್ನಷ್ಟು ರಸ್ತೆಗಳಿವೆ. ಈ ರಸ್ತೆಗಳನ್ನು BBMP, BDA, PWD ಮತ್ತು KRDCL ಏಜೆನ್ಸಿಗಳು ನೋಡಿಕೊಳ್ಳುತ್ತವೆ. ನಮ್ಮ ಬೆಂಗಳೂರಿನಲ್ಲಿ ಪ್ರೆಸೆಂಟ್ಲಿ 1.5 ಲಕ್ಷ ವೆಹಿಕಲ್ಗಳಿವೆ ಎಂಬುದು ರೀಸೆಂಟ್ March 31 ಸಮೀಕ್ಷೆಯಲ್ಲಿ ಗೊತ್ತಾಗಿದೆ. ಟ್ರಾಫಿಕ್ ಜಾಮ್ ವಿಚಾರದಲ್ಲಿ ವರ್ಲ್ಡಲ್ಲೇ ಸೆಕೆಂಡ್ ಮೋಸ್ಟ್ ಕಂಜೆಸ್ಟೆಡ್ ಸಿಟಿ ಎಂಬ ವಿಚಾರಕ್ಕೂ ಸುದ್ದಿಯಾಗಿದೆ. ಬೆಂಗಳೂರಿನಲ್ಲಿ 40 ಲಕ್ಷ ಜನರು ಪ್ರತಿನಿತ್ಯ ಬಸ್ಗಳನ್ನು ಯೂಸ್ ಮಾಡುತ್ತಾರೆ. ನಮ್ಮ ಮೆಟ್ರೋವನ್ನು ಸುಮಾರು 5 ಲಕ್ಷ ಜನ ಯೂಸ್ ಮಾಡ್ತಾರೆ. ಇಷ್ಟೆಲ್ಲ ವಿಚಾರಗಳು ನಮ್ಮ ಬೆಂಗಳೂರಿನ ಕೆಲವು ಆಸಕ್ತಿದಾಯಕ ವಿಚಾರಗಳು. ಇನ್ನು ಅಪ್ಕಮಿಂಗ್ ಪ್ರಾಜೆಕ್ಟ್ಗಳ ಬಗ್ಗೆ ನೋಡೋದಾದರೆ, ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ, ಈ ಎಕ್ಸ್ಪ್ರೆಸ್ ವೇ ಅಂಡರ್ ಕನ್ಸ್ಟ್ರಕ್ಷನ್ನಲ್ಲಿದೆ. ಈ ಎಕ್ಸ್ಪ್ರೆಸ್ ವೇನ ಸಂಪೂರ್ಣ ಉದ್ದ 258 ಕಿಲೋಮೀಟರ್. 4-ಲೇನ್ ಎಕ್ಸ್ಪ್ರೆಸ್ ವೇ ಇದಾಗಿದ್ದು ಬೆಂಗಳೂರು ಅಂದರೆ ಕರ್ನಾಟಕ ರಾಜ್ಯ ರಾಜಧಾನಿ ಮತ್ತು ಚೆನ್ನೈ ತಮಿಳುನಾಡು ರಾಜ್ಯ ರಾಜಧಾನಿಗೆ ಸಂಪರ್ಕ ಕಲ್ಪಿಸುವ ಉದ್ದೇಶಕ್ಕಾಗಿ ನಿರ್ಮಾಣ ಮಾಡಲಾಗುತ್ತಿದೆ. ಇದರ ನಿರ್ಮಾಣದ ಹಿಂದೆಯ ಮೂಲ ಉದ್ದೇಶ, ಎರಡೂ ನಗರಗಳು ಪವರ್ಫುಲ್ ಸೆಂಟ್ರುಗಳು. ದೇಶದ ಆರ್ಥಿಕತೆಗೆ ಈ ಎರಡು ನಗರಗಳ ಕೊಡುಗೆ ಅಪಾರವಾದದ್ದು. ಅದರ ಜೊತೆಗೆ ಎರಡೂ ನಗರಗಳ ಕನೆಕ್ಟಿವಿಟಿಗೆ ಸಂಬಂಧಿಸಿದಂತೆ ಕಡಿಮೆ ಸಮಯದಲ್ಲಿ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಸಂಚಾರ, ಎಂಪ್ಲಾಯ್ಮೆಂಟ್ ಹಬ್ಸ್ಗಳು ನಿರ್ಮಾಣವಾಗುತ್ತದೆ, ಲಾಜಿಸ್ಟಿಕ್ ಡೆವಲಪ್ಮೆಂಟ್ಗಳಾಗುತ್ತವೆ, ರಿಯಲ್ ಎಸ್ಟೇಟ್ ಗ್ರೋತ್ ಆಗಿರಬಹುದು. ಎಕ್ಸ್ಪ್ರೆಸ್ ವೇ ನಿರ್ಮಾಣವಾಗಿರುವ ರಸ್ತೆಯ ಅಕ್ಕಪಕ್ಕದ ನಗರಗಳಲ್ಲಿ ಲ್ಯಾಂಡ್ ರೇಟ್ಗಳು ಜಾಸ್ತಿ ಆಗುತ್ತವೆ, ಇನ್ವೆಸ್ಟ್ಮೆಂಟ್ಗೆ ಉತ್ತಮ ಆಪರ್ಚುನಿಟೀಸ್ಗಳು ಕ್ರಿಯೇಟ್ ಆಗುತ್ತೆ. ಇನ್ನು ಈ ಎಕ್ಸ್ಪ್ರೆಸ್ ವೇ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ನಡುವೆ ಹಾದು ಹೋಗುತ್ತದೆ. ಇದರಿಂದ ಪ್ರಮುಖವಾಗಿ ಹೊಸಕೋಟೆ ಮತ್ತು ಶ್ರೀ ಪೆರಂಬದೂರು ಸಿಟಿಗಳಿಗೆ ಕನೆಕ್ಟಿವಿಟಿ ಸಿಗುತ್ತದೆ. ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್ ಮತ್ತು ಕೋಲಾರ ತಾಲೂಕುಗಳಿಗೆ ಕರ್ನಾಟಕದಲ್ಲಿ ಮತ್ತು ಚಿತ್ತೂರು ಆಂಧ್ರ ಪ್ರದೇಶ ತಾಲೂಕು ಮತ್ತು ವೆಲ್ಲೂರು, ಕಾಂಚೀಪುರಂ ಮತ್ತು ತಿರುವಲ್ಲೂರು ತಮಿಳುನಾಡು ತಾಲೂಕನ್ನು ಸಂಪರ್ಕಿಸುತ್ತದೆ. ಈ ಎಕ್ಸ್ಪ್ರೆಸ್ ವೇನ ಸಂಪೂರ್ಣ ವೆಚ್ಚ 17,930 ಕೋಟಿ ರೂಪಾಯಿಗಳು. ಈ ಎಕ್ಸ್ಪ್ರೆಸ್ ವೇ ಬಗ್ಗೆ ಇನ್ನೂ ವಿಸ್ತೃತವಾದ ಇನ್ಫಾರ್ಮೇಷನ್ ಬೇಕೆಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಈ ಟಾಪಿಕ್ ಬಗ್ಗೆ ಕಂಪ್ಲೀಟ್ ವಿಡಿಯೋ ಇದೆ, ಚೆಕ್ ಮಾಡಿ. ಈ ಎಕ್ಸ್ಪ್ರೆಸ್ ವೇ 2025 ಅಂತ್ಯದ ವೇಳೆಗೆ ಕಂಪ್ಲೀಟ್ ಆಗುವ ಸೂಚನೆ ಇದೆ. ಬೆಂಗಳೂರು ಪುಣೆ ಎಕ್ಸ್ಪ್ರೆಸ್ ವೇ, ಈ ಎಕ್ಸ್ಪ್ರೆಸ್ ವೇ ಅಂಡರ್ ಕನ್ಸ್ಟ್ರಕ್ಷನ್ನಲ್ಲಿದೆ. ಈ ಎಕ್ಸ್ಪ್ರೆಸ್ ವೇನ ಸಂಪೂರ್ಣ ಉದ್ದ 700 ಕಿಲೋಮೀಟರ್ಗಳು. 8-ಲೇನ್ ಎಕ್ಸ್ಪ್ರೆಸ್ ವೇ ಇದಾಗಿದ್ದು ಈ ಎಕ್ಸ್ಪ್ರೆಸ್ ವೇ 700 ಕಿಲೋಮೀಟರ್ಗಳ ಸುದೀರ್ಘ ಮಾರ್ಗವಾಗಿದೆ. ಬೆಂಗಳೂರು ಮತ್ತು ಪುಣೆ ನಗರಗಳ ನಡುವೆ ಈ ಹಿಂದೆಯ ಮಾರ್ಗಕ್ಕಿಂತ 95 ಕಿಲೋಮೀಟರ್ ಕಡಿಮೆಯಾಗುತ್ತದೆ. ಇದು ಜಾರಿಗೆ ಬರುವುದರಿಂದ ಅತ್ಯಂತ ವೇಗವಾಗಿ ಎರಡು ನಗರಗಳ ನಡುವೆ ಸಂಚಾರ ಸುಲಭವಾಗುತ್ತದೆ. ಹೊಸ ವ್ಯಾಪಾರ ಅವಕಾಶಗಳು ಸೃಷ್ಟಿಯಾಗುತ್ತದೆ, ಲಾಜಿಸ್ಟಿಕ್ ವಲಯಕ್ಕೆ ವರದಾನವಾಗುತ್ತದೆ, ಸರಕು ಸಾಗಣೆಯನ್ನು ಸ್ಪೀಡಾಗಿ ಎಫೆಕ್ಟಿವ್ ಆಗಿ ಸಾಗಿಸಬಹುದು, ಟ್ರಾವೆಲ್ ಟೈಮ್ ರೆಡ್ಯೂಸ್ ಆಗುವುದರಿಂದ ಬೆಂಗಳೂರು ಮತ್ತು ಪುಣೆಯಲ್ಲಿ ಪ್ರವಾಸಿಗರನ್ನು ಆಕರ್ಷಿಸಲು ನೆರವಾಗುತ್ತದೆ, ಪ್ರವಾಸೋದ್ಯಮದ ಆದಾಯ ಹೆಚ್ಚಾಗುತ್ತದೆ, ಹೊಸ ಕಮರ್ಷಿಯಲ್ ಸೆಂಟ್ರುಗಳು, ಇಂಡಸ್ಟ್ರಿಯಲ್ ಹಬ್ಗಳು, ರೆಸಿಡೆನ್ಷಿಯಲ್ ಏರಿಯಾಗಳು, ಜಾಬ್ ಆಪರ್ಚುನಿಟೀಸ್ಗಳು ಕ್ರಿಯೇಟ್ ಆಗುತ್ತದೆ. ಈ ಎರಡು ನಗರಗಳಿಗೆ ಪ್ರಸ್ತುತ ಟ್ರಾವೆಲ್ ಮಾಡಲು 15 ಗಂಟೆಗಳು ತೆಗೆದುಕೊಳ್ಳುತ್ತದೆ. ಈ ಎಕ್ಸ್ಪ್ರೆಸ್ ವೇ ಆದರೆ ಕೇವಲ 7 ಗಂಟೆಗಳಲ್ಲಿ ತಲುಪಬಹುದು. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರುವ ಈ ಎಕ್ಸ್ಪ್ರೆಸ್ ವೇಯು ಮಹಾರಾಷ್ಟ್ರದಲ್ಲಿ 3 ಜಿಲ್ಲೆಗಳು ಹಾಗೂ ಕರ್ನಾಟಕದಲ್ಲಿ 9 ಜಿಲ್ಲೆಗಳಲ್ಲಿ ಹಾದು ಹೋಗುತ್ತದೆ. ಮಹಾರಾಷ್ಟ್ರದ ಪುಣೆ, ಸತಾರಾ, ಸಾಂಗ್ಲಿ ಜಿಲ್ಲೆಗಳನ್ನು ದಾಟುವ ಮೂಲಕ ಕರ್ನಾಟಕಕ್ಕೆ ಬರುತ್ತದೆ. ಕರ್ನಾಟಕದ ಬೆಳಗಾವಿ, ಬಾಗಲಕೋಟೆ, ಗದಗ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು
ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ ಕೊನೆಗೊಳ್ಳುತ್ತದೆ. ಬೆಂಗಳೂರು ಪುಣೆ ಎಕ್ಸ್ಪ್ರೆಸ್ ವೇ ಯೋಜನೆಯ ಸಂಪೂರ್ಣ ವೆಚ್ಚ ಅಂದಾಜು 50,000 ಕೋಟಿ ರೂಪಾಯಿಗಳು. ಬೆಂಗಳೂರು ಪುಣೆ ಎಕ್ಸ್ಪ್ರೆಸ್ ವೇ ಬಗ್ಗೆ ವಿವರವಾದ ಮಾಹಿತಿ ಬೇಕೆಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ನೀಡಿದ್ದೇವೆ, ನೋಡಿ. ಬೆಂಗಳೂರು ವಿಜಯವಾಡ ಎಕ್ಸ್ಪ್ರೆಸ್ ವೇ, ಈ ಎಕ್ಸ್ಪ್ರೆಸ್ ವೇ ಪ್ರೆಸೆಂಟ್ಲಿ ಅಂಡರ್ ಕನ್ಸ್ಟ್ರಕ್ಷನ್ನಲ್ಲಿದೆ. ಈ ಎಕ್ಸ್ಪ್ರೆಸ್ ವೇನ ಸಂಪೂರ್ಣ ಉದ್ದ 624 ಕಿಲೋಮೀಟರ್ಗಳು. 6 ಲೇನ್ ಎಕ್ಸ್ಪ್ರೆಸ್ ವೇ ಇದಾಗಿದ್ದು ಬೆಂಗಳೂರು ಮತ್ತು ವಿಜಯವಾಡ ನಗರಗಳಿಗೆ ಪ್ರಸ್ತುತ ಇರುವ ರೋಡ್ ಕನೆಕ್ಟಿವಿಟಿ ತುಂಬ ಕಠಿಣವಾಗಿದ್ದು ಈ ನಗರಗಳಿಗೆ ಪ್ರಸ್ತುತ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತಲುಪಲು 12-13 ಗಂಟೆಗಳು ಸುದೀರ್ಘ ಪ್ರಯಾಣ ಮಾಡಬೇಕಾಗುತ್ತದೆ. ಮತ್ತು ಅಲ್ಲಲ್ಲಿ ರಸ್ತೆ ಬದಲಿಸುವುದು, ಟ್ರಾಫಿಕ್ ಕಿರಿಕಿರಿ, ಚಿಕ್ಕದಾದ ರಸ್ತೆಗಳು, ಇಷ್ಟೆಲ್ಲ ಅಡಚಣೆಗಳು ಈಗಿನ ದೊಡ್ಡ ಸಮಸ್ಯೆ. ಈ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಕೊಡಲು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು 2023 14 ಪ್ಯಾಕೇಜ್ಗಳಾಗಿ ಅಪ್ರೂವ್ ಮಾಡಿದರು. ಬೆಂಗಳೂರು ವಿಜಯವಾಡ ಎಕ್ಸ್ಪ್ರೆಸ್ ವೇ ಜಾರಿಗೆ ಬಂದರೆ ಕೇವಲ 6 ಗಂಟೆಗಳ ಪ್ರಯಾಣ, ಸರಕು ಸಾಗಣೆ ಮಾಡುವುದಕ್ಕೆ ಅತ್ಯಂತ ಸುಲಭವಾದ ಮಾರ್ಗ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೂ ಪ್ರವೇಶ ಸುಲಭವಾಗುತ್ತದೆ. ವಾಣಿಜ್ಯ ಉದ್ದೇಶದಿಂದ ಈ ಎಕ್ಸ್ಪ್ರೆಸ್ ವೇ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ದೇಶದ ಆರ್ಥಿಕತೆಗೆ ಇನ್ನೂ ಹೆಚ್ಚು ಕೊಡುಗೆಯನ್ನು ಮುಂದಿನ ದಿನಗಳಲ್ಲಿ ನಿರೀಕ್ಷಿಸಬಹುದು. ಬೆಂಗಳೂರು ವಿಜಯವಾಡ ಎಕ್ಸ್ಪ್ರೆಸ್ ವೇನ ಸಂಪೂರ್ಣ ವೆಚ್ಚ ಅಂದಾಜು 19,320 ಕೋಟಿ ರೂಪಾಯಿಗಳು. ಈ ಯೋಜನೆ 2025-26 ವೇಳೆಗೆ ಪೂರ್ಣಗೊಳ್ಳುವ ವಿಶ್ವಾಸವಿದೆ. ಬೆಂಗಳೂರು ಹೈದರಾಬಾದ್ ಎಕ್ಸ್ಪ್ರೆಸ್ ವೇ, ಈ ಎಕ್ಸ್ಪ್ರೆಸ್ ವೇಯನ್ನು ರೀಸೆಂಟಾಗಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಅನೌನ್ಸ್ ಮಾಡಿದ್ದಾರೆ. ಬೆಂಗಳೂರು ಹೈದರಾಬಾದ್ ಎಕ್ಸ್ಪ್ರೆಸ್ ವೇ 3 ರಾಜ್ಯಗಳಿಗೆ ಕನೆಕ್ಟಿವಿಟಿ ಕಲ್ಪಿಸುವ ಹಾಗೆ ನಿರ್ಮಾಣ ಮಾಡಲಾಗುತ್ತೆ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯ. ಪ್ರಸ್ತುತ ಬೆಂಗಳೂರು ಹೈದರಾಬಾದ್ಗೆ 4 ಲೇನ್ ಹೈವೇ ಮಾತ್ರ ಇದೆ, NH 44. ಒಂದೇ ದಾರಿ ಇರುವ ಕಾರಣ ಹಲವು ದಿನಗಳಿಂದ ಈ ಭಾಗದಲ್ಲಿ 6 ಲೇನ್ ಎಕ್ಸ್ಪ್ರೆಸ್ ವೇ ಮಾಡಬೇಕು ಅಂತ ಎಲ್ಲರ ಕೂಗು ಕೇಳಿಬರುತ್ತಿತ್ತು. ಇದನ್ನು ಗಂಭೀರವಾಗಿ ಪರಿಗಣಿಸಿ ಕೇಂದ್ರ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರು ರಸ್ತೆ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ಲೇನ್ ಎಕ್ಸ್ಪ್ರೆಸ್ ವೇಯನ್ನು ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಬೆಂಗಳೂರು ಹೈದರಾಬಾದ್ ಎಕ್ಸ್ಪ್ರೆಸ್ ವೇ ಜಾರಿಗೆ ಬಂದರೆ ಇತಿಹಾಸದಲ್ಲೇ ಮೊದಲು 12 ಲೇನ್ ಎಕ್ಸ್ಪ್ರೆಸ್ ವೇ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುತ್ತದೆ. ರಸ್ತೆಯ ವೇಗ 120 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ರೀತಿ ನಿರ್ಮಾಣ ಮಾಡಲಾಗುತ್ತೆ. ಸುಮಾರು 508 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡುವ ಯೋಜನೆ ಇದೆ. ಪ್ರಸ್ತುತ NH 44 ಮುಖಾಂತರ 4 ಲೇನ್ ರಸ್ತೆಯಲ್ಲಿ 556 ಕಿಲೋಮೀಟರ್ ಪ್ರಯಾಣ ಮಾಡಬೇಕಾಗಿದೆ. ಬೆಂಗಳೂರು ಹೈದರಾಬಾದ್ ಎಕ್ಸ್ಪ್ರೆಸ್ ವೇಯನ್ನು ಮಾಸ್ಟರ್ ಪ್ಲ್ಯಾನ್ ಫಾರ್ ನ್ಯಾಷನಲ್ ಹೈವೇ ವಿಷನ್ 2047 ಭಾಗವಾಗಿ ನಿರ್ಮಾಣ ಮಾಡಲಾಗುತ್ತೆ. ಈ ಸಂಪೂರ್ಣ ಯೋಜನೆಗಾಗಿ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರು ಹೈದರಾಬಾದ್ ಎಕ್ಸ್ಪ್ರೆಸ್ ವೇ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಲಿದೆ. ನಮ್ಮ ಮೆಟ್ರೋ ಬೆಂಗಳೂರು ಫೇಸ್ ತ್ರೀ ಪ್ರಾಜೆಕ್ಟನ್ನು ದ ಇಂಡಿಯನ್ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾಬಿನೆಟ್ ಅವರು ಆಗಸ್ಟ್ 2024 ಅಪ್ರೂವ್ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ವರ್ಕ್ 2025 ಪ್ರಾರಂಭದಲ್ಲಿ ಸ್ಟಾರ್ಟ್ ಮಾಡಲಾಗುತ್ತೆ. ಫೇಸ್ 3 ಯೋಜನೆಯನ್ನು 2030 ಒಳಗೆ ಕಂಪ್ಲೀಟ್ ಮಾಡುವ ಬಗ್ಗೆ ಯೋಜನೆ ಇದೆ. ಫೇಸ್ 3 ಪ್ರಾಜೆಕ್ಟ್ನ ಸಂಪೂರ್ಣ ವೆಚ್ಚ ಸುಮಾರು 15,611 ಕೋಟಿ ರೂಪಾಯಿಗಳು. ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಸಹಯೋಗದಲ್ಲಿ ಈ ಪ್ರಾಜೆಕ್ಟ್ಗೆ ಹಣ ಇನ್ವೆಸ್ಟ್ ಮಾಡಲಾಗುತ್ತೆ. ಇದಲ್ಲದೆ ಇಂಟರ್ನ್ಯಾಷನಲ್ ಏಜೆನ್ಸಿಯಿಂದ ಲೋನ್ ಅಪ್ರೂವ್ ಆಗೋ ಚಾನ್ಸ್ ಕೂಡ ಇದೆ. ಫೇಸ್ 3 ಪ್ರಾಜೆಕ್ಟ್ ಸಂಪೂರ್ಣ ಉದ್ದ ಸುಮಾರು 44.65 ಕಿಲೋಮೀಟರ್. ಫೇಸ್ 3 ಪ್ರಾಜೆಕ್ಟ್ನ ಆರೆಂಜ್ ಲೈನ್ ಅಂತ ಕರೆಯಲಾಗುತ್ತೆ. ಆರೆಂಜ್ ಲೈನ್ ಲೆಂತ್ 32.15 ಕಿಲೋಮೀಟರ್, ಫುಲ್ಲಿ ಎಲಿವೇಟೆಡ್. ಈ ಲೈನ್ನಲ್ಲಿ 22 ಸ್ಟೇಷನ್ಗಳು ಬರುತ್ತೆ. ಬನ್ನಿ, ಅವು ಯಾವುವೆಂದು ನೋಡೋಣ. ಕೆಂಪಾಪುರ, ಹೆಬ್ಬಾಳ, ನಾಗಶೆಟ್ಟಿಹಳ್ಳಿ, ಬೆಲ್ ಸರ್ಕಲ್, ಮುತ್ಯಾಲ ನಗರ, ಪೀಣ್ಯ, ಕಂಠೀರವ ನಗರ, ಫ್ರೀಡಂ ಫೈಟರ್ಸ್ ಕಾಲೋನಿ, ಚೌಡೇಶ್ವರಿ ನಗರ, ಸುಮನಹಳ್ಳಿ ಕ್ರಾಸ್, BDA ಕಾಂಪ್ಲೆಕ್ಸ್, ನಾಗರಬಾವಿ, ಪಾಪರೆಡ್ಡಿ ಪಾಳ್ಯ, ವಿನಾಯಕ ಲೇಔಟ್, ನಾಗರಬಾವಿ ಸರ್ಕಲ್, ಮೈಸೂರು ರೋಡ್, ದ್ವಾರಕಾ ನಗರ, ಹೊಸಕೇರಹಳ್ಳಿ, ಕಾಮಾಖ್ಯ ಜಂಕ್ಷನ್, ಕದಿರೇನಹಳ್ಳಿ, JP ನಗರ, JP ನಗರ 5th ಫೇಸ್ ಮತ್ತು JP ನಗರ 4th ಫೇಸ್. ಇನ್ನು ಇದೇ ಫೇಸ್ 3 ಲೈನ್ನಲ್ಲಿ ಸಿಲ್ವರ್ ಲೈನನ್ನು ಆ್ಯಡ್ ಮಾಡಲಾಗಿದೆ. ಸಿಲ್ವರ್ ಲೈನಾಗಿ ಇನ್ನೊಂದು ವಿಂಗಡಣೆ ಮಾಡಲಾಗಿದೆ. ಈ ಸಿಲ್ವರ್ ಲೈನನ್ನು ಕಡಬಗೆರೆಯಿಂದ ಹೊಸಹಳ್ಳಿಗೆ ಕನೆಕ್ಟ್ ಆಗೋ ರೀತಿ ಪ್ಲ್ಯಾನ್ ಮಾಡಲಾಗಿದೆ. ಇದರ ಟೋಟಲ್ ಲೆಂತ್ 12.5 ಕಿಲೋಮೀಟರು, ಫುಲ್ಲಿ ಎಲಿವೇಟೆಡ್ ಆಗಿರುತ್ತೆ. ಟೋಟಲ್ 9 ಸ್ಟೇಷನ್ಗಳು ಬರುತ್ತೆ. ಅವು ಯಾವುವೆಂದರೆ ಕಡಬಗೆರೆ, ಕಾಮತ್ ಲೇಔಟ್, ಬ್ಯಾಡ್ರಹಳ್ಳಿ, ಹೇರೋಹಳ್ಳಿ, ಅಂಜನಾ ನಗರ, ಸುಮನಹಳ್ಳಿ ಕ್ರಾಸು, ಕಾಮಾಕ್ಷಿ ಪಾಳ್ಯ, KHB ಕಾಲೋನಿ ಮತ್ತು ಹೊಸಹಳ್ಳಿ. ಆರೆಂಜ್ ಮತ್ತು ಸಿಲ್ವರ್ ಎರಡೂ ಲೈನ್ಗಳಿಗೆ ಕಲ್ಲರ್ಗಳನ್ನು ಇನ್ನೂ ಫೈನಲೈಸ್ ಮಾಡಿಲ್ಲ. ಮುಂದೆ ಬೇರೆ ಕಲ್ಲರಾಗಿ ಕೂಡ ಚೇಂಜ್ ಆಗ್ಬೋದು. ಇದಲ್ಲದೆ ಫೇಸ್ 3 ಪ್ರಾಜೆಕ್ಟ್ನಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿರುವ ಇನ್ನೊಂದು ಲೈನನ್ನು ಎಕ್ಸ್ಟೆನ್ಷನ್ ಮಾಡಲಾಗುತ್ತೆ.
ಈ ಲೈನ್ಗೆ ಫೇಸ್ 3B ಎಂದು ಹೆಸರಿಡಲಾಗಿದೆ. ಈ ಲೈನಲ್ಲಿ ಸರ್ಜಾಪುರದಿಂದ ಹೆಬ್ಬಾಳ ಅಂಡರ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ. ಈ ಲೈನಲ್ಲಿ 36 ಕಿಲೋಮೀಟರ್ ಸ್ಟ್ರೆಚ್ ಮಾಡಲಾಗುತ್ತೆ. ಈ 36 ಕಿಲೋಮೀಟರ್ನಲ್ಲಿ 17 ಕಿಲೋಮೀಟರ್ ಅಂಡರ್ ಗ್ರೌಂಡಲ್ಲಿ ಬರುತ್ತೆ ಮತ್ತು ಅಬೌವ್ ಗ್ರೌಂಡ್ ಲೆವೆಲ್ಲು 19 ಕಿಲೋಮೀಟರ್ ಬರುತ್ತೆ. ಈ ಭಾಗದಲ್ಲಿ 29 ಸ್ಟೇಷನ್ಗಳು ಬರುತ್ತೆ. ಫೇಸ್ 3 ಲೈನ್ನ ಸಂಪೂರ್ಣ ಯೋಜನೆಗೆ ಅದಾಗಲೇ 100 ಎಕರೆ ಜಾಗವನ್ನು ಮಾರ್ಕ್ ಮಾಡಲಾಗಿದೆ. ಇವಿಷ್ಟು ಪ್ರಸ್ತುತ ಫೇಸ್ 3 ಪ್ರಾಜೆಕ್ಟ್ನ ಮಾಹಿತಿ. ಗ್ರೀನ್ ಲೈನ್ ಮೆಟ್ರೋ ಅಪ್ಡೇಟ್ ನೋಡೋದಾದರೆ, ನಾಗಸಂದ್ರ ಟು ಮಾದವಾರ ಆಪರೇಷನನ್ನು 2024 ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಒಳಗೆ ಚಾಲನೆ ಮಾಡೋ ಬಗ್ಗೆ ಮಾತುಕತೆ ನಡೀತಿದೆ. 2024 ಆಗಸ್ಟ್ 6ರಲ್ಲಿ ಟ್ರಯಲ್ ರನ್ ಕೂಡ ಮಾಡಲಾಗಿದೆ. ಸಿಗ್ನಲಿಂಗ್ ಪರೀಕ್ಷೆ ಮಾಡಲಾಗಿದ್ದು ಇನ್ನೂ ಸಣ್ಣ ಪುಟ್ಟ ಅಡೆತಡೆಗಳು ಇರುವ ಕಾರಣ ಇರೋದು ಕಂಡುಬಂದಿದೆ. ಸೊ ಫೈನಲ್ ವರ್ಕ್ಗಳು ನಡೀತಿದೆ. ಈ ಗ್ರೀನ್ ಲೈನ್ ಕಂಪ್ಲೀಟ್ ಆದರೆ ಟೋಟಲ್ 33 ಕಿಲೋಮೀಟರ್ ಉದ್ದ ಆಗುತ್ತೆ. ನಾಗಸಂದ್ರ ಮಾದವಾರ ಭಾಗದಲ್ಲಿ 3 ಸ್ಟೇಷನ್ಗಳು ಬರುತ್ತೆ, ಮಂಜುನಾಥ್ ನಗರ, ಚಿಕ್ಕಬಿದಿರಕಲ್ಲು ಮತ್ತು ಮಾದವಾರ. ಇವಿಷ್ಟು ಗ್ರೀನ್ ಲೈನ್ ಪ್ರಾಜೆಕ್ಟ್ನ ವಿವರಗಳು.